ಸಾಕು. ಬಿಸಿಲಲ್ಲಿ ಓಡಾಡ್ತೀರಾ, ಸುಸ್ತಾಗುತ್ತೆ. ಮಗಳೇ ಮಗಳೇ. ಅಪ್ಪ ಬನ್ನಿ. ಓಹೋ, ಗಂಡಂಗೆ ಪ್ರೀತಿಯಿಂದ ತಿಂಡಿ ಬಡಿಸ್ತಿದ್ಯಾನಮ್ಮ, ಬಡಿಸು ಬಡಿಸು. ಆರತಿ, ನಾನು ಹಗಲು ರಾತ್ರಿ ಕಷ್ಟಪಟ್ಟು ಮನೆಗೆ ಬಂದಾಗಲೂ ನಿನ್ನ ಅಮ್ಮ ಅಂದ್ರೆ ನನ್ನ ಧರ್ಮಪತ್ನಿ ಒಂದೇ ಒಂದು ದಿವಸ ಹಿಂಗೆ ಪ್ರೀತಿಯಿಂದ ಪಡಿಸಿಲ್ಲಮ್ಮ. ಮನೋಜ, ನೀನೇ ಅದೃಷ್ಟವಂತ ಕಣಪ್ಪ, ಇಂಥ ಒಳ್ಳೆ ಹೆಂಡತಿನ ಪಡೆದಿದ್ಯಾ. ತಿನ್ನು ತಿನ್ನು, ಚೆನ್ನಾಗಿ ತಿನ್ನು. ಅಪ್ಪ ಕಾಫಿ ತರ್ತೀನಿ. ಬೇಡಮ್ಮ, ತಿಂಡಿನೇ ಆಗಿಲ್ಲ. ಬರೀ ಹೋಟೆಲ್ ಕಾಫಿ ಕುಡಿದ್ರೆ ಗ್ಯಾಸ್ ಆಗುತ್ತಮ್ಮ. ಮೊದಲು ತಿಂಡಿ ಆಮೇಲೆ ಕಾಫಿ. ನೀನೇನು ಬರೇ ಕಾಫಿ ಕೊಟ್ಟು ಕಳಿಸೋ ಯೋಚನೆ ಮಾಡ್ದಂಗಿದೆ? ತಿಂಡಿ ಬಡಿಸ್ತೀನಿ. ಮತ್ತೆ ಇನ್ನೊಂದು ಹಾಕಿ ಪರವಾಗಿ. ಚಟ್ನಿ ಮಗಳೇ, ಇಡ್ಲಿ ತುಂಬ ಚೆನ್ನಾಗಿದೆಯಮ್ಮ. ಮೆದು ಮೆದುವಾಗಿ ಬಿಸಿ ಬಿಸಿಯಾಗಿದೆ. ನಿನ್ನ ಅಮ್ಮ ಇಡ್ಲಿ ಮಾಡಿದ್ರೆ ರಾತ್ರಿ ಕನಸಲ್ಲಿ ಬಂದ್ಬಿಟ್ರೆ ಅವೆಲ್ಲ ನಿದ್ದೆ ಬರಲ್ಲ. ಮಗಳೇ, ಅಪ್ಪ ತಿಂಡಿ ಟೈಮಿಗೆ ಕರೆಕ್ಟಾಗಿ ಬಂದ ಅಂತ ಬೇಜಾರು ಮಾಡ್ಕೋಬೇಡ. ಅವ ಆರತಿ ಹಾಗೆಲ್ಲ ಯಾರು ಬೇಕಾದ್ರು ಯೋಚಿಸೋದಿಲ್ಲ. ಅದು ಅಲ್ಲದೆ ನೀನು ತಂದೆ ನಿಮ್ಮ ಬಗ್ಗೆ ಯಾಕೆ ಆ ರೀತಿ ಯೋಚನೆ ಮಾಡ್ತಾಳೆ? ಅದು ಗೊತ್ತಪ್ಪ, ತುಂಬ ತಮಾಷೆಗೆ ಅಂದೆ ಅಷ್ಟೇ. ನನ್ನ ಮುದ್ದು ಮಗಳಲ್ವಾ. ಮನೋಜ, ಕೆಲಸದ ವಿಷಯ ಏನಾಯ್ತು? ಒಂದಷ್ಟು ಕಡೆ ಇಂಟರ್ವ್ಯೂಗೆ ಹೋಗಿದ್ದೀನಿ, ಎಲ್ಲಾದರೂ ಒಂದು ಕಡೆ ಕೆಲಸ ಸಿಗುತ್ತೆ. ಮಾವ ಅಯ್ಯ, ನಮ್ಮ ತಾಲೂಕು ಆಫೀಸಿಗೆ ಬಾರಯ್ಯ. ನಿನ್ನೊಳ್ಳೆ ಎ ಸಿ ಡಿ ಸಿ ಕೆಲಸ ಬೇಕಂದ್ರೆ ಹೆಂಗೆ? ಮಾವ ಅಳಿಯ ಸೇರ್ಕೊಂಡು ಇಬ್ರು ಚೆನ್ನಾಗಿ ದುಡ್ಡು ಮಾಡ್ಬೋದು. ಎದುರುಗಡೆ ಸಂಬಳ, ಹಿಂದ್ಗಡೆ ಗಿಂಬಳ. ಮನೋಜ, ನೀನು ಓದಿರೋದು ಮೆಕ್ಯಾನಿಕಲ್ ಡಿಪ್ಲೊಮಾ, ನಿಂಗೆ ಇನ್ಫೋಸಿಸಲ್ಲೋ ವಿಪ್ರದಲ್ಲೋ ಸಾಫ್ಟ್ವೇರ್ ಇಂಜಿನಿಯರ್ ಕೆಲಸ ಕೊಡ್ತಾರ? ಯಾವತ್ತೂ ಜೀವನದಲ್ಲಿ ಕೆಳಮಟ್ಟದಿಂದ ಮೇಲ್ ಬರಕ್ಕೆ ಯೋಚನೆ ಮಾಡ್ಬೇಕು ಕಣಯ್ಯ. ಆವಾಗಲೇ ನಾವು ಅಂದ್ಕೊಂಡಿರೋ ಗುರಿ ಮುಟ್ಟಕ್ಕೆ ಸಾಧ್ಯ. ಈಗಿನ ಕಾಲದ ಹುಡುಗರು ಈ ಬುದ್ಧಿ ಮಾತೆಲ್ಲ ಎಲ್ಲ ಅರ್ಥ ಮಾಡ್ಕೋತಾರೆ. ಇಡ್ಲಿ ಚೆನ್ನಾಗಿದೆ. ನಂಗೆ ಸಾಕು, ಟೈಮ್ ಆಗ್ತಿದೆ, ನಾನು ಹೊರಡ್ತೀನಿ, ಬರ್ತೀನಿ. ಬಾಯ್ ಅಳಿಮಯ್ಯ. ಓ ಅಳಿಮಯ್ಯ, ಯಾಕಪ್ಪ ಬೇಜಾರು ಮಾಡ್ಕೊಂಡು ಹೋಗ್ತಾ ಇದೆಯಾ? ಇಡ್ಲಿ ಚೆನ್ನಾಗಿತ್ತಲ್ಲ. ಏನ್ ಹುಡುಗ್ರಪ್ಪ, ಎರಡು ಬುದ್ಧಿ ಮಾತು ಹೇಳಿದ್ರೆ ಸಿಟ್ಟು ಮಾಡ್ಕೊಂಡೆ ತೋಗ್ಬಿಡ್ತಾರೆ. ಆರತಿ, ಏನ್ ಮುಖ ನೋಡ್ತಾ ನಿಂತ್ಬಿಟ್ಟಿದ್ಯಾ? ಎರಡು ಇಡ್ಲಿ ಹಾಕು. ಇಡ್ಲಿ ತಿಂದಾದ್ಮೇಲೆ ಒಂದು ರೊಟ್ಟ ಬಿಸಿ ಕಾಫಿ ಕುಡಿಯೋದು ನಮ್ಮ ಪರಂಪರೆ. ಇಲ್ಲಾಂದ್ರೆ ಏನೋ ಕಳ್ಕೊಂಡಂಗೆ ಆಗುತ್ತಮ್ಮ. ಸ್ಟ್ರಾಂಗ್ ಇರ್ಲಿ ಕಾಫಿ, ಸಕ್ಕರೆ ಕಮ್ಮಿ. ಸರಿಯಪ್ಪ, ಮಾಡ್ಕೊಡ್ತೀನಿ. ಶುಗರ್ ಲೆಸ್ ಅಲ್ಲ, ಶುಗರ್ ಕಮ್ಮಿ. ಸರಿಯಪ್ಪ. ಅಯ್ಯೇ, ತಿಂಡಿ ಖಾಲಿ, ಮನೆ ದೊಡ್ಡದು, ತಿಂಡಿ ಪಾತ್ರೆ ಮಾತ್ರ ಚಿಕ್ಕದು. ಪಾಪಿ ಸಮುದ್ರಕ್ಕೆ ಹೋದ್ರು ಮೊಣಕಾಲು ಮಟ್ಟ ನೀರು. ತಿಂಡಿ ಖಾಲಿ ಆದ್ರೆ ಏನಂತೆ, ಶಾಪ್ಕಿಕ ಆಹಾರ ಇದೆಯಲ್ಲ, ಈ ಆಪಲನ್ನೇ ತಿಂದು ಬಿಡೋಣ. ಅಲ್ಲ, ಹೀಗೆ ತಿಂತಾ ಇದ್ರೆ ನಾನು ಬಂದು ಕೆಲಸ ಆಗಲ್ಲ. ಆರತಿ ಹೇಗೋ ಒಬ್ಬಳೇ ಇದ್ದಾಳೆ, ಇದೇ ಒಳ್ಳೆ ಸಮಯ.